ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಭಾರತದಲ್ಲಿ ದೇವಿಯನ್ನ ಹೆಚ್ಚಿನ ಜನರು ಆರಾಧಿಸುತ್ತಾರೆ ನವರಾತ್ರಿಯಲ್ಲಿ ನವದೇವಿಯರನ್ನ ಆರಾಧಿಸುವ ಮೂಲಕ ವಿಜಯದಶಮಿ ದಸರಾವನ್ನ ಆಚರಿಸಲಾಗುತ್ತೆ ಎಲ್ಲ ರಾಜ್ಯಗಳಿಗಿಂತಲೂ ಬಂಗಾಳದಲ್ಲಿ ನವರಾತ್ರಿಯನ್ನು ಪ್ರತಿ ಹಿಂದುಗಳು ಅದ್ಧೂರಿಯಾಗಿ ಆಚರಿಸುತ್ತಾರೆ ಅಲ್ಲಿ ಕೆಲವೆಡೆ ಮೂರ್ತಿಯನ್ನು ಕೂರಿಸುವ ಪದ್ಧತಿ ಕೂಡ ಇದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲೂ ನವದುರ್ಗೆಯನ್ನು ಪೂಜಿಸಿ ಒಂಬತ್ತು ವಿಧದ ನೈವೇದ್ಯ ಮಾಡಿ ಉಣಬಡಿಸಲಾಗುತ್ತೆ ಇಂಥ ಬಂಗಾಳದಲ್ಲಿ ಕಾಳಿದೇವಿಯ ದೇವಸ್ಥಾನವಿದೆ ಅದೇ ದಕ್ಷಿಣೇಶ್ವರ ಕಾಳಿ ಮಂದಿರ ಆ ದೇವಸ್ಥಾನದ ಇತಿಹಾಸವನ್ನು ನಾವಿಂದು ನಿಮಗೆ ಹೇಳಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ರಾಮಕೃಷ್ಣ ಪರಮಹಂಸರ ಬಗ್ಗೆ ಓದುವಾಗ ಅವರು ಕಾಳಿದೇವಿ ಉಪಾಸಕರಾಗಿದ್ದರು ಸ್ವಾಮಿ ವಿವೇಕಾನಂದರಿಗೂ ದೇವಿಯ ಆರಾಧನೆ ಮಾಡುವಂತೆ ಹೇಳಿದ್ದರು ಕಾಳಿದೇವಿಯ ಉಪಾಸನೆಯಿಂದಲೇ ರಾಮಕೃಷ್ಣರು ಅಪಾರ ಶಕ್ತಿ ಗಳಿಸಿದ್ದರು ಎಂದು ಓದಿರುತ್ತೇವೆ ಅದೇ ಕಾಳಿದೇವಿಯೇ ಈ ಬಂಗಾಳದಲ್ಲಿರುವ ದಕ್ಷಿಣೇಶ್ವರ ಕಾಳಿ ಮಂದಿರದ ಕಾಳಿದೇವಿ ಪರಮಹಂಸರು ಇಲ್ಲೇ ದೇವಿಯ ಉಪಾಸನೆ ಮಾಡಿದ್ದರು ಇನ್ನು ಈ ದೇವಸ್ಥಾನ ನಿರ್ಮಿಸಿದ್ದು ಯಾರು ಯಾಕೆ ನಿರ್ಮಿಸಿದ್ದರು ಅಂತ ತಿಳಿಯೋಣ ಹಿಂದಿನ ಕಾಲದಲ್ಲಿ ರಶ್ಮೋಣಿ ಎಂಬ ರಾಣಿ ಇದ್ದಳು ಆಕೆ ಆ ಶ್ರೀಮಂತೆಯಾಗಿದ್ದಳು ಕಾಳಿಯ ಭಕ್ತೆಯಾಗಿದ್ದಳು ಆಕೆ ಕಾಳಿದೇವಿಯ ದರ್ಶನ ಮಾಡಲು ಕಾಶಿಗೆ ಹೋಗಬೇಕು ಎಂದುಕೊಂಡಿದ್ದಳು ಆದರೆ ಆಕೆಯ ಕನಸಿನಲ್ಲಿ ಬಂದ ಕಾಳಿದೇವಿ ನೀನು ನನ್ನನ್ನು ಕಾಣಲು ಕಾಶಿಗೆ ಬರಬೇಕಂತಿಲ್ಲ ನಾನೇ ನಿನ್ನಲ್ಲಿಗೆ ಬರುತ್ತೇನೆ ನನಗಾಗಿ ಒಂದು ಮಂದಿರ ನಿರ್ಮಿಸೆಂದು ಹೇಳುತ್ತಾಳೆ ಈ ಕನಸು ಬಿದ್ದ ಕೆಲವೇ ದಿನಗಳಲ್ಲಿ ಭೂಮಿ ಖರೀದಿಸಿದ ರಾಣಿ ದೊಡ್ಡದಾದ ಕಾಳಿರನ್ನು ನಿರ್ಮಿಸಿ ಬ್ರಾಹ್ಮಣರಿಂದಲೇ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಸುತ್ತಾಳೆ ನಂತರ ಆ ಮೂರ್ತಿಯಲ್ಲಿ ಕಾಳಿದೇವಿಯನ್ನು ಆಹ್ವಾನ ಮಾಡಲಾಯಿತು ಆ ದೇವಸ್ಥಾನವೇ ದಕ್ಷಿಣೇಶ್ವರ ಕಾಳಿ ಮಂದಿರ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ